हेलो गाइस, वेलकम बैक टू माय चैनल शेषक्री ब्लॉग्स। एशिया कप ಅಲ್ಲಿ मोस्ट ಇಂಪಾರ್ಟೆಂಟ್ ಮ್ಯಾಚ್ ಯಾವುದು ಆಗೋಂಗಿದ್ರೆ ಅದು ಈ ಮ್ಯಾಚ್ ಅಂತ ಗೈಸ್, ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ। ಯಾಕಂದ್ರೆ ಟೀಮ್ ಇಂಡಿಯಾ ಫೈನಲ್ ಗೆ ಕೂತ್ಕೊಂಡಿದೆ, ಸೆಕೆಂಡ್ ಫೈನಲಿಸ್ಟ್ ಯಾರು ಅಂತ ಈ ಮ್ಯಾಚ್ ಡಿಸೈಡ್ ಮಾಡುತ್ತೆ, ಶ್ರೀಲಂಕಾನ ಪಾಕಿಸ್ತಾನ ಅನ್ನೋದು ಈ ರಿಸಲ್ಟ್ ಇಂದ ಗೊತ್ತಾಗುತ್ತೆ, ಈ ಮ್ಯಾಚ್ ರಿಸಲ್ಟ್ ಇಂದ। ಸೋ ಯಾರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ, ಶ್ರೀಲಂಕಾಗ ಪಾಕಿಸ್ತಾನಗ, ವೆನ್ಯೂ ಎಲ್ಲಿ, ಕಂಪ್ಲೀಟ್ ಡೀಟೇಲ್ ತಿಳ್ಕೊಳ್ಳೋಣ। ಮಿಸ್ ಮಾಡಿದ್ರೆ ಎಂಡರ್ಗೂ ನೋಡಿ, ಲೆಟ್ಸ್ ಡೈವ್ ಇಂಟು ವಿಡಿಯೋ। ಫಸ್ಟು ಪಿಚ್ ರಿಪೋರ್ಟ್ ಬಂದ್ಬಿಟ್ರೆ, ಪಿಚ್ ಬಂದ್ಬಿಟ್ಟು ಕೊಲಂಬೋಲ ಮ್ಯಾಚಸ್ ಆಗ್ತಾ ಇದೆ, ನಿಮ್ಗೆ ಫಸ್ಟಲ್ಲಿ ಹೇಳಿದ್ದೆ ಕಂಪ್ಲೀಟ್ ಮ್ಯಾಚಸ್ ಎಲ್ಲ ಕೊಲಂಬೋಲೇ ಆಗ್ತಾ ಇದೆ। ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದಿ ಮ್ಯಾಚ್ ರೈನು 70% ರೈನ್ ಇದೆ। ಸೊ ಮಳೆ 100% ಬರೋ ಸಾಧ್ಯತೆ ಇಲ್ಲಿ ಜಾಸ್ತಿನೇ ಇದೆ, 100% ಮಳೆ ಬರಲೇ ಬರುತ್ತೆ, ಕಟ್ ಆಫ್ ಆಗೋ ಓವರ್ಸು ಕಟ್ ಆಫ್ ಆಗೋ ಸಾಧ್ಯತೆ ಇಲ್ಲಿ ಜಾಸ್ತಿ ಇದೆ। ರಿಸಲ್ಟ್ ಬರಬೇಕು ಅಂದರೆ ಎರಡು ಟೀಮು ಮಿನಿಮಮ್ 20 ಓವರ್ಸ್ ಆಡಿರಬೇಕು, ಶ್ರೀಲಂಕಾನು 20 ಓವರ್ಸ್ ಆಡಿರಬೇಕು, ಪಾಕಿಸ್ತಾನ 20 ಓವರ್ಸ್ ಆಗಿರಬೇಕು, ಅವಾಗೆ ಡಿ ಎಲ್ ಎಸ್ ಮೆಥಡಲ್ಲಿ ರಿಸಲ್ಟ್ ಬರುತ್ತೆ। ಇಲ್ಲ ಒಂದು ಟೀಮ್ 50 ಓವರ್ಸ್ ಆಡಿ ಎರಡನೇ ಟೀಮ್ 10 ಓವರ್ ಆಡಿದ್ರು, ಮಳೆಯಿಂದ ಮ್ಯಾಚ್ ಏನಾದರೂ ಇದಾದರೆ ಅಬೋರ್ಡೆಂಟ್ ಆದರೆ ನೋ ರಿಸಲ್ಟ್ ಅಂತಲೇ ಬರುತ್ತೆ। ಎರಡು ಟೀಮು 20 ಓವರ್ಸ್ ಮಿನಿಮಮ್ ಆಡಿರಬೇಕು, ಅವಾಗೆ ಡಿ ಎಲ್ ಎಸ್ ಮೆಥಡಲ್ಲಿ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಗುತ್ತೆ। ಸೊ ಮಳೆ ಬರ್ತಾ ಇದೆ, ಸೊ ಇವಾಗೇನು ನೆಕ್ಸ್ಟ್ ಆಪ್ಷನ್ನು? ಪಾಕಿಸ್ತಾನ್ಗೆ ಟೆನ್ಷನ್ಸ್ ಇದೆ, ಇಂಜುರಿ ಟೆನ್ಷನ್ಸು, ಹರೀಶ್ ಶರಾಫ್ ಫಿಟ್ ಆಗಿದ್ದಾರೆ ಇಲ್ಲೋ ಗೊತ್ತಿಲ್ಲ, ನಜೀಮ್ ಶಾ ರೋಲ್ಡ್ ಔಟ್ ಆಗಿದ್ದಾರೆ ಏಷ್ಯಾ ಕಪ್ಗೆ, ಸೊ ಅವ್ರಿಗೆ ಇಂಜುರಿ ಟೆನ್ಷನ್ಸ್ ಇದೆ। ಹಾಗೆ ಬ್ಯಾಟಿಂಗ್ ಆರ್ಡರ್, ಬಾಬರ್ ಅಜಮು, ಇಫ್ತಿಕರ್ ಬಿಟ್ರೆ ಯಾರು ಫಾರ್ಮಲ್ಲಿಲ್ಲ, ಫಕರ್ ಜಮಾನ್ ಆಗಿರಲಿ, ಇಮಾನುಲ್ಲಕ್ ಆಗಿರಲಿ, ರಿಜ್ವಾನ್ ಆಗಿರಲಿ, ಸಲ್ಮಾನ್ ಆಗಿರಲಿ, ಶದಾಬ್ ಖಾನ್ ಆಗಿರಲಿ, ಯಾರು ಬ್ಯಾಟಿಂಗಲ್ಲಿ ಅವ್ರಿಗೆ ಸಾಥ್ ಕೊಡ್ತಾ ಇಲ್ಲ ಬಾಬರ್ ಅಜಮ್ಗೆ, ಇಫ್ತಿಕರ್ಗೆ। ಸೊ ಏನು ಮಾಡ್ತಾರೆ? ಶ್ರೀಲಂಕಾ ನನ್ನ ಪ್ರಕಾರ ಫೇವ್ರೇಟ್ ಆಗುತ್ತೆ, ಯಾಕಂದರೆ ಶ್ರೀಲಂಕಾಲ್ ಮ್ಯಾಚಸ್ ಆಗ್ತಾ ಇದೆ, ಮಾರ್ಕ್ ವೈ ವರ್ಡ್ಸ್ ಒಳ್ಳೆ ರ್ಯಾಂಕ್ ಟರ್ನರ್ ಕೊಡ್ತಾರೆ ಪಿಚ್ಚು, ಯಾಕಂದರೆ ಅವರಲ್ಲಿ ಪೇಸ್ ಬೌಲರ್ಸ್ ಇದ್ದಾರೆ, ಪಾಕಿಸ್ತಾನಲ್ಲಿ ಸ್ಪಿನ್ನರ್ಸ್ ಇಲ್ಲ, ಶ್ರೀಲಂಕಾ ಸ್ಟ್ರೆಂತು ಅವ್ರ ಸ್ಪಿನ್ನರ್ಸು। ಸೊ ಶ್ರೀಲಂಕಾ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಯೂಸ್ ಮಾಡ್ಕೊತಾರೆ 100%, ಇನ್ ಕೇಸ್ ಮಳೆ ಬಂದು ಏನಾದರೂ ಮ್ಯಾಚ್ ಅಬೋರ್ಡೆಂಡ್ ಆದರೂ ಶ್ರೀಲಂಕಾನೇ ಕ್ವಾಲಿಫೈ ಆಗುತ್ತೆ, ಯಾಕಂದರೆ ಪಾಕಿಸ್ತಾನದು ಶ್ರೀಲಂಕಾಗನ್ನ ನೆಟ್ ರನ್ ರೇಟ್ ಕಮ್ಮಿ ಇದೆ, ಶ್ರೀಲಂಕಾ ಜಾಸ್ತಿ ಇದೆ। ಸೊ ಮಳೆ ಬಂದು ಏನಾದರೂ 1 ಪಾಯಿಂಟ್ ಬಂದರೂ ಶ್ರೀಲಂಕಾಗೆ, ಶ್ರೀಲಂಕಾನೇ ಕ್ವಾಲಿಫೈ ಆಗುತ್ತೆ, ಇಂಡಿಯಾ ಶ್ರೀಲಂಕಾ 11 ತಾರೀಕು ಮ್ಯಾಚ್ ಆಡ್ತಾರೆ। ಶ್ರೀಲಂಕಾ ಹೋಮ್ ಗ್ರೌಂಡ್ ಅಡ್ವಾಂಟೇಜಸ್ನ ಯೂಸ್ ಮಾಡ್ಕೊತಾರೆ 100%, ಒಳ್ಳೆ ರ್ಯಾಂಕ್ ಟರ್ನರ್ ಕೊಡ್ತಾರೆ, ಸ್ಪಿನ್ನರ್ಸ್ ಎಲ್ಪಿರೋ ಪಿಚ್ಚು, ಸ್ಪಿನ್ನರ್ಸ್ ಎಲ್ಪಿರೋ ಪಿಚ್ಚಲ್ಲಿ ಪಾಕಿಸ್ತಾನೇ ಬ್ಯಾಟಿಂಗ್ ಯಾವ ರೀತಿ ಆಡ್ತಾರೆ, ಯಾಕಂದರೆ ಬಾಬರ್ ಅಜಮ್ ಬಿಟ್ಟರೆ ಯಾರು ಸ್ಪಿನ್ ಸರಿ ಆಡೋ ಪ್ಲೇಯರ್ ಪಾಕಿಸ್ತಾನಲ್ಲಿ ಇಲ್ಲ, ಅವರ ಬೌಲಿಂಗ್ ಹಾಕೋರು ಇಲ್ಲ, ಶತಾಬ್ ಖಾನ್ ಬಿಟ್ಟರೆ, ಇಫ್ತಿಕರ್ ಆಫ್ ಸ್ಪಿನ್ ಹಾಕ್ತಾರೆ ಬಿಟ್ಟರೆ ಅವರು ಪಾರ್ಟ್ ಟೈಮ್ ಬೌಲರು, ಮೈನ್ ಸ್ಪಿನ್ನರ್ ಯಾರೂ ಇಲ್ಲ, ಸ್ಕ್ವಾಡಲ್ಲೇ ಇಲ್ಲ, ಪ್ಲೇಯಿಂಗ್ ಇಲೆವೆನ್ ಅಲ್ಲ, ಬೇರೆ ಯಾರೋ ಫಸ್ಟ್ ಬಾಲನ್ನು ಡ್ರಾಪ್ ಮಾಡಿಬಿಡ್ತಾರೋಣ ಅಂದರೆ ಅವ್ರ ಸ್ಕ್ವಾಡಲ್ಲೂ ಬೇರೆ ಆ ಸ್ಪಿನ್ನರು ಇಲ್ಲ। ಸೊ ಪಾಕಿಸ್ತಾನ್ ಏನು ಮಾಡ್ತಾರೆ? ಪಾಕಿಸ್ತಾನ್ಗೆ ಒಳ್ಳೆ ಟೆಸ್ಟ್ ಆಗುತ್ತೆ ನಾಳೆ, ಶ್ರೀಲಂಕಾ ಹಾಟ್ ಫೇವ್ರೇಟ್ ಆಗಿ ಬರುತ್ತೆ, ಯಾಕಂದರೆ ಅವ್ರ ಹೋಮ್ ಗ್ರೌಂಡು ಕೊಲಂಬೋಲ್ಲಿ। ಸೊ 100% ಅವ್ರು ಪ್ರೂವ್ ಮಾಡ್ಕೊತಾರೆ ಅವ್ರ ಸ್ಪಿನ್ ತಂತ್ರದಿಂದ। ಸೊ ಏನು ಮಾಡ್ತಾರೆ? ಕಂಪ್ಲೀಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗುತ್ತೆ, ಏನಾದರೂ ಪಾಕಿಸ್ತಾನ ಶ್ರೀಲಂಕಾನ ಬೀಟ್ ಮಾಡಿದ್ರೆ 1984 ಫಸ್ಟ್ ಟೈಮ್ ಇಂಡಿಯಾ ಪಾಕಿಸ್ತಾನ ಫೈನಲ್ ಆಡುತ್ತೆ, ಹಿಸ್ಟರಿ ಕ್ರಿಯೇಟ್ ಮಾಡುತ್ತೆ, ಆ ಹಿಸ್ಟರಿ ಕ್ರಿಯೇಟ್ ಮಾಡುತ್ತಾ ಇಲ್ಲಾಂದರೆ ಸ್ಪಿನ್ ಬಲೆಗೆ ಪಾಕಿಸ್ತಾನ ಸಿಕ್ಕಾಕೊಳುತ್ತಾ, ಈ ಮ್ಯಾಚ್ ವೆಯ್ಟ್ ಮಾಡಿ ನೋಡ್ಬೇಕು ಗೈಸ್। ಇದುವರೆಗೂ ನಿಮ್ಗೆ ನೋಡಿದರೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ, ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹಾಲಲ್ಲಿ ಇಟ್ಕೊಳ್ಳಿ, ಅವಾಗ ನಾನು ಮಾಡೋ ನೋಟಿಫಿಕೇಶನ್ ಬರುತ್ತೆ। ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ, ಬೈ ಬೈ।